ಬಂಧನ, ಅಕಾಲಿಕ ಮರಣ ಇಡೀ ಕುಟುಂಬವನ್ನು ದುಃಖಕ್ಕೆ ದೂಡಿದೆ. ಎರಡು ದೇಹ ಒಂದೇ ಜೀವದಂತೆ ಬದುಕುತ್ತಿದ್ದ ವಿಜಯ್ ರಾಘವೇಂದ್ರ ಸ್ಪಂದನ ಬಾಳಲ್ಲಿ ವಿಧಿ ಆಟವಾಡಿದ್ದು ಸ್ಪಂದನ ಬಾರದ ಊರಿಗೆ ತೆರಳಿ ತಿಂಗಳುಗಳೇ ಕಳೆದು ಹೋಗಿದೆ. ಪತ್ನಿ ಕಳೆದುಕೊಂಡ ವಿಜಯ್ ರಾಘವೇಂದ್ರ ಸ್ಪಂದನ ಅವರನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಅನೇಕ ಬಾರಿ ಸ್ಪಂದನ ಬಗ್ಗೆ ಮಾತಾಡುತ್ತಾ ಕಣ್ಣೀರು ಹಾಕಿದ್ದಾರೆ. ಇದೀಗ ರಾಘು ಪತ್ನಿ ಬಗ್ಗೆ ಹೊಸ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಪತ್ನಿ ಸ್ಪಂದನ ರಂಗೋಲಿ ಹಾಕುತ್ತಿರುವ ಫೋಟೋವನ್ನು ರಾಘು ಹಂಚಿಕೊಂಡಿದ್ದಾರೆ. ನನ್ನ ಶಕ್ತಿ, ನನ್ನ ಮನೆಯ ಮಹಾಲಕ್ಷ್ಮಿ, ನನ್ನೊಡಲ ಒಡತಿ, ಚಿನ್ನ ನೀ ನನಗೆ, ಚಿರಸ್ಮೃತಿ ಲವಿಂಗ್ ಯು ಚಿನ್ನ ಎಂದು ವಿಜಯ್ ರಾಘವೇಂದ್ರ ಬರೆದುಕೊಂಡಿದ್ದಾರೆ. ವಿಜಯ್ ರಾಘವೇಂದ್ರಗೆ ಪತ್ನಿ ಸ್ಪಂದನ ನೆನಪು ಕಾಡ್ತಿದೆ. ಒಂದೇ ದಿನದಲ್ಲಿ ಎರಡು ಬಾರಿ ಪತ್ನಿ ಫೋಟೋಗಳನ್ನು ತನ್ನ ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ದಾರೆ. ಸ್ಪಂದನಾಗೆ ಮುತ್ತಿಟ್ಟ ಫೋಟೋವನ್ನು ರಾಘು ಪೋಸ್ಟ್ ಮಾಡಿದ್ದು ಮುತ್ತಿಟ್ಟಗಳಿಗೆ ಮಾಸದು, ಅಪ್ಪಿದ ಅಕ್ಕರೆ ಕರಗದು, ನನ್ನ ಬದುಕಿನ ನಿನ್ನ ಭಾವ ಮರೆಯಾಗದು ಎಂದು ಬರೆದಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ಸ್ಪಂದನಾಗೆ ವಿಜಯ್ ರಾಘವೇಂದ್ರ ಪ್ರೀತಿಯ ಸಂದೇಶ ಕಳುಹಿಸಿದ್ದಾರೆ. ರಾಘು ಪೋಸ್ಟ್ ನೋಡಿದ ಫ್ಯಾನ್ಸ್ ನಟನಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಜೊತೆಗಿರದ ಜೀವ ಎಂದೆಂದು ಜೀವಂತ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ವಿಜಯ್ ರಾಘವೇಂದ್ರ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಪತ್ನಿ ಸ್ಪಂದನ ಬಗ್ಗೆ ಮಾತಾಡಿದ್ರು. ಇನ್ಮೇಲೆ ನನಗೆ ಅವಳ ಕಾಲ್ ಬರಲ್ಲ, ಶೂಟಿಂಗ್ ಸಮಯದಲ್ಲಿ ತಡವಾದ, ಯಾಕೆ ಲೇಟ್ ಎಂದು ಕೇಳುವವರಿಲ್ಲ, ಬೇಗ ಬನ್ನಿ ಎಂದು ಹೇಳುವವರಿಲ್ಲ, ಆದರೆ ಅವಳು ನನ್ನ ಜೊತೆ ಇದ್ದಷ್ಟು ದಿನ ನನಗೆ ಒಂದು ರೂಟ್ ಹಾಕಿಕೊಟ್ಟು ಹೋಗಿದ್ದಾಳೆ ಎಂದು ವಿಜಯ್ ರಾಘವೇಂದ್ರ ಹೇಳಿದ್ರು. ನಾನು ಏನು ಮಾಡಬೇಕು ಏನು ಮಾಡಬಾರದು ಎಲ್ಲವನ್ನೂ ನನಗೆ ಹೇಳಿಕೊಟ್ಟಿದ್ದಾಳೆ. ನನಗಾಗಿಯೇ ಒಂದು ಬ್ಲೂ ಪ್ರಿಂಟ್ ಹಾಕಿಕೊಟ್ಟಿದ್ದಾಳೆ. ಇದೀಗ ನಾನು ಅವಳು ಹಾಕಿಕೊಟ್ಟ ಹಾದಿಯಲ್ಲೇ ಸಾಗುವೆ ಎಂದು ವಿಜಯ್ ರಾಘವೇಂದ್ರ ಹೇಳಿದ್ರು. ಒಂದು ಖಾಲಿತನ ನನ್ನನ್ನು ಆವರಿಸಿದೆ. ಸದ್ಯ ಅದನ್ನು ನಿಭಾಯಿಸುವುದೇ ನನ್ನ ಮುಂದಿನ ಅತಿ ದೊಡ್ಡ ಸವಾಲಾಗಿದೆ. ನಾನು ಕಂಪ್ಲೀಟ್ ಬ್ಲಾಂಕ್ ಆಗಿದ್ದೇನೆ. ಈ ಖಾಲಿತನದ ಜೊತೆ ಹೇಗೆ ಬದುಕುತ್ತೇನೋ ಗೊತ್ತಿಲ್ಲ ಎಂದು ಹೇಳಿಕೊಂಡಿದ್ರು. ಬಂಧನ ಅಕಾಲಿ ನಟ ಸಾರ್ವಭೌಮ ರಾಜ್ಕುಮಾರ್ ಒಂದೊಂದು ಸಿನಿಮಾದ ಪಾತ್ರವನ್ನು ಕಣ್ಮುಚ್ಚಿಕೊಂಡು ಹೇಳುವ ಅಭಿಮಾನಿಗಳಿದ್ದಾರೆ. ಅಣ್ಣಾವರ ಒಂದೊಂದು ಸಿನಿಮಾದ ಪಾತ್ರವು ಆ ಮಟ್ಟಿಗೆ ಜನರ ಮನದೊಳಗೆ ಕೂತು ಬಿಟ್ಟಿದೆ. ಇಂತಹ ಅತ್ಯದ್ಭುತ ಪಾತ್ರಗಳನ್ನು ಮಾಡಿರುವ ಅಣ್ಣಾವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದಿತ್ತು. ಇದು ಅಂದಿನವರಿಗೂ ಗೊತ್ತಿತ್ತು. ಅದಕ್ಕೆ ಆಡು ಮುಟ್ಟದ ಸೊಪ್ಪಿಲ್ಲ, ದ ರಾಜ್ಕುಮಾರ್ ಮಾಡದ ಪಾತ್ರವಿಲ್ಲ ಅಂತ ಅಭಿಮಾನಿಗಳು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಇಂದಿಗೂ ರಾಜ್ಕುಮಾರ್ ಯಾಕೆ ಒಂದೇ ಒಂದು ಸಿನಿಮಾ ನಿರ್ದೇಶನ ಮಾಡಿಲ್ಲ, ರಾಜಕೀಯಕ್ಕೆ ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಕೆಲವರನ್ನು ಕಾಡುತ್ತಲೇ ಇರುತ್ತೆ. ಅದಕ್ಕೆ ಕಾರಣವೇನು ಅನ್ನೋದನ್ನು ರಾಘವೇಂದ್ರ ರಾಜ್ಕುಮಾರ್ ರಿವೀಲ್ ಮಾಡಿದ್ದಾರೆ. ರಾಘಣ್ಣ ಇತ್ತೀಚೆಗೆ 18ನೇ ವರ್ಷದ ಎಸ್ಪಿ ವರದರಾಜು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಅಣ್ಣಾವ್ರು ಯಾಕೆ ಸಿನಿಮಾ ನಿರ್ದೇಶನ ಮಾಡಲಿಲ್ಲ, ರಾಜಕೀಯಕ್ಕೆ ಯಾಕೆ ಹೋಗಲಿಲ್ಲ ಅನ್ನೋ ರಹಸ್ಯವನ್ನು ಬಿಟ್ಟುಕೊಟ್ಟಿದ್ದಾರೆ. ವೇದಿಕೆ ಮೇಲೆ ತಂದೆ ಬಗ್ಗೆ ರಾಘಣ್ಣ ಹೇಳಿದ ಇಂಟ್ರೆಸ್ಟಿಂಗ್ ಕಥೆಯನ್ನು ತಿಳಿಯಲು ಮುಂದೆ ಓದಿ ಅಣ್ಣಾವ್ರ ಟಿ ಕಥೆ. ಅಣ್ಣಾವ್ರ ಆಗಿನ್ನೂ ಸಿನಿಮಾಗೆ ಕಾಲಿಟ್ಟಿರಲಿಲ್ಲ, ಡ್ರಾಮಾ ಕಂಪನಿಯಲ್ಲಿ ನಟನೆ ಮಾಡುತ್ತಿದ್ದರು. ಈ ವೇಳೆ ಟೀ ಕುಡಿಯಲು ಹೋದ ಮಜವಾದ ಪ್ರಸಂಗವನ್ನು ರಿವೀಲ್ ಮಾಡಿದ್ದಾರೆ. ಒಂದು ಕಡೆ ಡ್ರಾಮಾ ನಡೆಯುವಾಗ ಅಪ್ಪಾಜಿ ಸಮಕಾಲೀನ ಫ್ರೆಂಡ್ಸ್ ಎಲ್ಲರೂ ಇದ್ದರು. ಅವರೆಲ್ಲ ಬೆಳಗ್ಗೆ ಬಂದು ಟೀ ಕುಡಿಯುವುದಕ್ಕೆ ಹೋಗ್ತಿದ್ರಂತೆ. ಡ್ರಾಮಾ ಕಂಪನಿಯಲ್ಲಿ ಕಾಫಿ ಕೊಟ್ಟರು, ಅದಕ್ಕಿಂತ ಮುಂಚೆ ಎದ್ದು ಟೀ ಕುಡಿಯುವುದಕ್ಕೆ ಹೋಗಿದ್ರಂತೆ. ನಮ್ಮ ತಂದೆಯನ್ನು ಕರೆದಿದ್ರಂತೆ. ಆ ಟೀ ಮಾರೋನು ಎಷ್ಟು ಚೆಂದ ಮಾತಾಡುತ್ತಾನೆ ಗೊತ್ತಾ, ಯುದ್ಧದ ಬಗ್ಗೆ ಹೇಳ್ತಾನೆ, ಟೀ ಬಗ್ಗೆ ಹೇಳ್ತಾನೆ ಅಂತ. ನಮ್ಮ ತಾತ ತುಂಬಾ ಹೊಡೆಯೋರಂತೆ, ಅದಕ್ಕೆ ಹೋಗುತ್ತಿರಲಿಲ್ಲ. ಒಂದು ದಿನ ಮಳೆ ಹೆಚ್ಚಿದ್ದರಿಂದ ಚಳಿಗೆ ಹೋದಂತೆ. ನಮ್ಮ ತಾತ ಬಂದಿದ್ದಾರೆ, ಅಪ್ಪಾಜಿ ಸಿಕ್ಕಿಲ್ಲ, ಅದಕ್ಕೆ ಬಂದ್ಮೇಲೆ ನಮ್ಮ ಅಪ್ಪಾಜಿ ಭಯ ಆಗಿತ್ತು ಎಂದು ಹೇಳಿದ್ದರು. ಹೊರಗಡೆ ಹೋಗಿ ಟೀ ಕುಡಿದು ಬಂದಿದ್ದ ಅಣ್ಣಾವ್ರ ಭಯ ಪಟ್ಟುಕೊಂಡಿದ್ದರು. ಮುಂದೇನಾಯ್ತು ಅನ್ನೋದನ್ನು ರಾವಣ್ಣ ವಿವರಿಸಿದ್ದಾರೆ. ತಪ್ಪಿಕೊಂಡು ಓಡಾಡುತ್ತಿದ್ದ ಅಪ್ಪಾಜಿಯನ್ನು ನಮ್ಮ ತಾತ ಕರೆದ್ರಂತೆ. ನಾನು ಹೊಡೆಯೋದಿಲ್ಲ ಅಂದ್ರಂತೆ. ಸರಿ, ಅಲ್ಲಿ ಹೋಗಿ ಏನು ಮಾಡಿದೆ ಹೇಳು ಅಂದ್ರಂತೆ. ಅವನು ಟೀ ಕೊಡ್ತಾನಲ್ಲ, ಅವನು ಏನು ಮಾತಾಡುತ್ತಾನೆ? ಯುದ್ಧದ ಬಗ್ಗೆ ಹೇಳಿದ, ಸಿನಿಮಾ ಬಗ್ಗೆ ಹೇಳಿದ, ಮೈಸೂರು ಮಹಾರಾಜರ ಬಗ್ಗೆ ಹೇಳಿದ. ನನಗೆ ಇವೆಲ್ಲ ಏನೂ ಗೊತ್ತೇ ಇಲ್ಲ. ಸರಿ, ಟೀ ಹೇಗಿತ್ತು ಹೇಳು ಅಂತ ತಾತ ಕೇಳಿದ್ರಂತೆ. ಟೀ ಏನೋ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅಪ್ಪಾಜಿ ಅಂದ್ರಂತೆ ಎಂದು ಹೇಳಿದ್ದಾರೆ. ಟೀ ಮಾರುವವನಿಗೆ ಟೀ ಮಾಡೋದು ಗೊತ್ತಿಲ್ಲ, ನೋಡು ಕಂದ ಅವನಿಗೆ ಎಲ್ಲಾ ಗೊತ್ತು, ಆದರೆ ಟೀ ಮಾಡುವುದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಅವನಿಗೆ ಏನು ಬೇಕು ಅಂದೂ ಗೊತ್ತು, ನಿನಗೆ ಏನೂ ಗೊತ್ತಿಲ್ಲ, ಪಾತ್ರ ಮಾಡೋದು ಗೊತ್ತು, ಹಂಗೆ ಹೋಗು, ನಿಮ್ಮ ದಾರಿ ಬಣ್ಣ ಹಚ್ಚುವುದು ಅಷ್ಟೇ, ಇದನ್ನು ಫಾಲೋ ಮಾಡು, ನೀನು ಇರುವವರೆಗೂ ಯಾರೂ ಏನು ಮಾಡುವುದಕ್ಕೆ ಆಗುವುದಿಲ್ಲ ಅಂದ್ರಂತೆ ಎಂದು ಅಣ್ಣಾವ್ರು ಹೇಳಿದ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ.
ಇದೇ ವೇದಿಕೆ ಮೇಲೆ ಅಣ್ಣಾವ್ರು ಯಾಕೆ ನಿರ್ದೇಶನದ ಕಡೆಗೆ ಮುಖ ಮಾಡಿಲ್ಲ ಅನ್ನೋದನ್ನು ರಾವಣ್ಣ ರಿವೀಲ್ ಮಾಡಿದ್ದಾರೆ. ಅಪ್ಪಾಜಿ ಇದನ್ನು ಕೊನೆಯವರೆಗೂ ಇಟ್ಕೊಂಡ್ರಂತೆ. ಬಣ್ಣ ಹಚ್ಚುವುದನ್ನು ಬಿಟ್ಟು ಡೈರೆಕ್ಟ್ ಮಾಡುವುದಕ್ಕೆ ಹೋಗಲಿಲ್ಲ, ಅವರು ಏನು ಆಗುವುದಕ್ಕೂ ಹೋಗಲಿಲ್ಲ. ತುಂಬಾ ಜನ ಹೇಳಿದ್ರು ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಅಂತ. ಅದು ನನ್ನ ಕಸುಬು ಅಲ್ಲ, ಕೊನೆಗೆ ರಾಜಕೀಯಕ್ಕೆ ಕರೆದರು. ಕೊನೆಗೂ ಅಲ್ಲೂ ಹೋಗಲಿಲ್ಲ. ಅದಕ್ಕೆ ನಿಜವಾದ ಯೂನಿವರ್ಸಿಟಿಗಳು ಅಂದರೆ ತಂದೆ ತಾಯಿಗಳು ಅಂತ ಹೇಳುತ್ತಾರೆ ಎಂದು ರಾವಣ್ಣ ವೇದಿಕೆ ಮೇಲೆ ಹೇಳಿದ್ದಾರೆ. ನಟ ಸಾರ್ವಭೌಮ ಜೊತೆ ಜೊತೆ ಸೀರಿಯಲ್ನಿಂದ ಒಂದಷ್ಟು ಕಾರಣಗಳಿಂದ ಹಿಂದೆ ಸರಿದಿದ್ದ ನಟ ಅನಿರುದ್ಧ ಜಕ್ಕರ್ ಸದ್ಯ ಏನು ಮಾಡುತ್ತಿದ್ದಾರೆ? ಹೀಗೊಂದು ಪ್ರಶ್ನೆಗೆ ಉತ್ತರವೆಂಬಂತೆ ಇತ್ತೀಚೆಗಷ್ಟೇ ಅವರ ಮುಂದಿನ ಧಾರಾವಾಹಿಯ ಕುರಿತಾದ ಹೊಸ ಪ್ರೊಮೋ ಬಿಡುಗಡೆಯಾಗಿತ್ತು. ಉದಯ ಟಿವಿಯಲ್ಲಿ ಪ್ರಸಾರ ಕಾಣಲಿರುವ ಸೂರ್ಯವಂಶ ಸೀರಿಯಲ್ನ ಟೀಸರ್ ಹಲಕ್ ಎಲ್ಲರ ಗಮನ ಸೆಳೆದಿತ್ತು. ಇದೀಗ ಇದೇ ಸೀರಿಯಲ್ ಯಾವ ಹಂತದಲ್ಲಿದೆ, ಯಾವಾಗಿನಿಂದ ಪ್ರಸಾರ ಶುರು ಎಂಬಿತ್ಯಾದಿ ಮಾಹಿತಿಯನ್ನು ಹಟ್ ಕನ್ನಡದ ಜತೆಗೆ ಹಂಚಿಕೊಂಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಸೂರ್ಯವಂಶ ಸೀರಿಯಲ್ ಪ್ರಸಾರ ಆರಂಭಿಸಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅದು ಮುಂದೂಡುತ್ತಲೇ ಬಂದಿತು. ಜೊತೆ ಜೊತೆಯಲ್ಲಿ ಸೀರಿಯಲ್ನಿಂದ ಹೊರಬಂದ ಕೆಲ ದಿನಗಳಿಗೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಮತ್ತು ಅನಿರುದ್ಧ್ ಈ ಪ್ರಾಜೆಕ್ಟ್ಗೆ ಕೈ ಜೋಡಿಸಿದ್ದರು. ಇದೀಗ ಎಸ್ ನಾರಾಯಣ್ ಅವರ ಅನುಪಸ್ಥಿತಿಯಲ್ಲಿಯೇ ಸೂರ್ಯವಂಶ ಸೆಟ್ಟೇರಿದೆ. ಬಿಡುಗಡೆಯಾದ ಪ್ರೋಮೋ ಸಹ ಮೆಚ್ಚುಗೆ ಪಡೆದಿದೆ. ಅಪ್ಪಾವರ ವಿಷ್ಣುವರ್ಧನ್ ಟೈಟಲ್ ನನಗೆ ಸಿಕ್ಕಿದ್ದು ಅವರ ಆಶೀರ್ವಾದದಿಂದ. ಈಗಾಗಲೇ ಎರಡು ಬಾರಿ ಈ ಸೀರಿಯಲ್ ನಿಂತು ಹೋಗಿತ್ತು. ಎಸ್ ನಾರಾಯಣ್ ಮತ್ತು ವಾಹಿನಿಯ ನಡುವಿನ ಕೆಲ ವಿಚಾರಗಳನ್ನು ಸರಿಪಡಿಸಲು ನಾನು ಪ್ರಯತ್ನಪಟ್ಟೆ, ಆದರೆ ಆಗಲಿಲ್ಲ. ಅದು ಬಹಳ ಬೇಸರವಾಯಿತು. ಆ ಸಮಯದಲ್ಲಿ ಜೊತೆ ಜೊತೆಯಲ್ಲಿ ಸೀರಿಯಲ್ ಗಲಾಟೆ ಸಹ ಆಗಿತ್ತು. ಆ ಧಾರಾವಾಹಿ ಕೂಡ ನನ್ನಿಂದನೇ ನಿಂತು ಹೋಯಿತು ಅಂತ ಅನೇಕರು ಭಾವಿಸಿದ್ದರು. ಏನೋ ಒಳ್ಳೆದು ಆಗುತ್ತೆ, ನಾನು ನಂಬಿದ ದೇವರು ಮತ್ತು ಅಭಿಮಾನಿಗಳು ಕೈ ಬಿಡೋದಿಲ್ಲ ಅಂತ ಗಟ್ಟಿಯಾಗಿದ್ದೆ. ಕೊನೆಗೆ ಹೊಸ ನಿರ್ದೇಶಕರು ಬಂದರು. ಹೊಸ ಕಥೆಯ ಜೊತೆಗೆ ಈಗ ಧಾರಾವಾಹಿ ಶುರುವಾಗಿದೆ ಎಂದಿದ್ದಾರೆ ಅನಿರುದ್ಧ್. ಇದು ಸೀರಿಯಲ್ ಪ್ರೊಮೋನಾ? ಸೂರ್ಯವಂಶ ಸೀರಿಯಲ್ ಪ್ರೊಮೋ ತುಂಬಾನೇ ಚೆನ್ನಾಗಿ ಮೂಡಿಬಂದಿದೆ ಎಂದು ಅದನ್ನು ನೋಡಿದ ನನ್ನ ಆಪ್ತರೆಲ್ಲರೂ ಹೇಳುತ್ತಿದ್ದಾರೆ. ನಾನು ಈವರೆಗೂ ಈ ತರದ ಸೀರಿಯಲ್ ಪ್ರೊಮೋ ನೋಡಿಯೇ ಇಲ್ಲ ಎಂದು ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರೊಮೋದಲ್ಲಿ ನಾನು ಥೇಟ್ ಅಪ್ಪಾವರ ರೀತಿಯೇ ಕಾಣಿಸುತ್ತಿದ್ದೇನೆ ಎಂದು ಕೆಲವರು ಹೇಳುತ್ತಿದ್ದಾರೆ. ವಿಷ್ಣುವರ್ಧನ್ ಪ್ರತಿರೂಪದಂತೆ ಕಂಡಿದ್ದೇನೆ ಎನ್ನುತ್ತಿದ್ದಾರೆ. ಸೂರ್ಯವಂಶ ಪ್ರೊಮೋ ಮೂಡಿ ಬರಲು ಸಾಕಷ್ಟು ಖರ್ಚು ಮಾಡಲಾಗಿದೆ. ರವಿತೇಜ ಎಂಬುವವರು ಈ ಪ್ರೊಮೋವನ್ನು ಡೈರೆಕ್ಟ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿಯೂ ಬಂದಿದೆ. ಪ್ರೊಮೋಗೆ ಲಕ್ಷಾಂತರ ಹಣವನ್ನ ಖರ್ಚು ಮಾಡಿದ್ದಾರೆ. ಈ ಒಂದು ಪ್ರೊಮೋ ನೋಡಿ ಹೊರಗಡೆ ರಾಜ್ಯದ ಆತ್ಮೀಯರು ಫೋನ್ ಮಾಡುತ್ತಿದ್ದಾರೆ. ಯಾವ ಭಾಷೆಯಲ್ಲೂ ಧಾರಾವಾಹಿಯ ಪ್ರೊಮೋ ಈ ಮಟ್ಟಿಗೆ ಬಂದಿಲ್ಲ ಎಂದು ಹೇಳುತ್ತಿದ್ದಾರೆ. ಸೂರ್ಯವಂಶ ನಿರ್ದೇಶಕರು ಯಾರು? ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಎಸ್ ನಾರಾಯಣ್ ಸೂರ್ಯವಂಶ ಸೀರಿಯಲ್ ನಿರ್ದೇಶನ ಮಾಡಬೇಕಿತ್ತು. ಏಕೆಂದರೆ ಕನ್ನಡದಕ್ಕೆ ಸೂರ್ಯವಂಶ ಸಿನಿಮಾ ನೀಡಿದ್ದೇ ಇದೇ ಎಸ್ ನಾರಾಯಣ್. ಆದರೆ ಇಲ್ಲೊಂದು ಬದಲಾವಣೆಯಾಗಿದೆ. ಅವರ ಬದಲಿಗೆ ಹರಿ ಸಂತೋಷ್ ಆಗಮಿಸಿದ್ದಾರೆ. ಈ ಹಿಂದೆ ಕನ್ನಡದಲ್ಲಿ ಅಲೆಮಾರಿ, ಬಿಚ್ಚುಗತ್ತಿ, ಕಾಲೇಜ್, ಕುಮಾರ್ ಸೇರಿ ಹಲವು ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ ಅನುಭವ ಇರುವ ಹರಿ ಸಂತೋಷ್ ಸೂರ್ಯವಂಶ ಸೀರಿಯಲ್ ನಿರ್ದೇಶನ ಕೇಳಿದ್ದಾರೆ. ಈ ಮೂಲಕ ಕಿರುತೆರೆಗೆ ಆಗಮಿಸಿದ್ದಾರೆ. ಶೂಟಿಂಗ್ ಶುರು. ಈಗಾಗಲೇ ಸದ್ದಿಲ್ಲದೆ ಸೀರಿಯಲ್ ಶೂಟಿಂಗ್ ನಡೆಯುತ್ತಿದೆ. ಒಂದೆರಡು ಎಪಿಸೋಡ್ಗಳ ಚಿತ್ರೀಕರಣವೂ ನಡೆದಿದೆ. ಮಾರ್ಚ್ ವೇಳೆಗೆ ಈ ಸೀರಿಯಲ್ ಪ್ರಸಾರ ಕಾಣುವ ಸಾಧ್ಯತೆಗಳಿವೆ. ಸೀರಿಯಲ್ನಲ್ಲಿ ಯಾರೆಲ್ಲ ಇರಲಿದ್ದಾರೆ, ತಾಂತ್ರಿಕ ವರ್ಗವ ಮಾಹಿತಿ ಸೇರಿ ಎಲ್ಲ ವಿವರವನ್ನು ಮುಂದಿನ ದಿನಗಳಲ್ಲಿ ನೀಡಲಿದೆ ಸೀರಿಯಲ್ ಟೀಮ್.